ಮ್ಯಾಮ್ ನಮಸ್ಕಾರ, ನಿಮಗೆ ಎಕೆ ಟಾಕ್ಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ನಿಮಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಮ ಪ್ರಭುಗಳವ್ರ ಬಗ್ಗೆ ಮಾತಾಡಿದ್ದೇನೆ ಒಂದ್ಸಲ, ಟಿ ಕೆ ಪ್ರೇಮ್ ಕುಮಾರ್ ಸರ್ ಅವರ ಒಂದು ಡಿಸ್ಕೋರ್ಸ್ ಅಲ್ಲಿ ನಾನು ಕೇಳಿಸ್ಕೊಂಡಿದ್ದೆ. ಇನ್ನೂ ಹೆಚ್ಚು ಕೇಳಬೇಕಿತ್ತು, ಇನ್ನೂ ಹೆಚ್ಚು ನಾನು ಅಲ್ಲಮ ಪ್ರಭುಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ತುಂಬಾ ಇತ್ತು. ಸೊ ಈ ಒಂದು ಕಾರ್ಯಕ್ರಮ ನಾನು ಶುರು ಮಾಡಿರೋದ್ರಿಂದ ನನಗೇನು ಅಂತಂದ್ರೆ, ಇದೊಂದು ನಂಗೊಂದು ಒಳ್ಳೆ ಅವಕಾಶ ಏನು ನಿಮ್ಮಿಂದ ಈ ಒಂದು ಅಲ್ಲಮ ಪ್ರಭುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಯಾಕಂದ್ರೆ ಇತ್ತೀಚೆಗೆ ನಾನು ಇವ್ರದ್ದು ವೀಣಾ ಬನ್ನಂಜಿ ಅವ್ರದ್ದು ಒಂದು ಡಿಸ್ಕೋರ್ಸ್ ಕೇಳ್ತಾ ಇದ್ರೆ, ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನಮಗೆ ಫಿಸಿಕಲ್ ಆದ ಸಂಗತಿಗಳಲ್ಲೇ ಮುಳುಗಿ ಮುಳುಗಿ ಮೆಟಾಫಿಸಿಕಲ್ ಹೋಗೋದಕ್ಕೆ ಹಿಂಜರಿತಿರೋದ್ರಿಂದ ಎಲ್ಲಿ ನಾವು ಮೆಟಾಫಿಸಿಕಲ್ ಶಕ್ತಿನ ಕಳ್ಕೊಂಡ್ ಬಿಡ್ತೀವೋ ಅನ್ನೋ ಭಯ ಕಾಡುತ್ತೆ ಅಂತ ವೀಣಾ ಬನ್ನಂಜಿ ಅವರು ಹೇಳ್ತಾ ಇದ್ರು. ನಮ್ಮ ಶಿವಶರಣರು, ನಮ್ಮ ಶರಣರು ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಕ್ರಾಂತಿ ಇವೆರಡನ್ನೂ ಕೂಡ ಪ್ಯಾರಲಲ್ ಆಗಿ ತಗೊಂಡು, ಈ ಆಧ್ಯಾತ್ಮಿಕತೆ ಅನ್ನೋದು ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಏನು ಫಾಲೋ ಮಾಡೋ ರೀತಿ ಆಗಬೇಕು ಅಂತ ಒಂದು ಏನು ವಿಷನ್ ಇಟ್ಕೊಂಡವರು. ಹೌದು. ಸೊ ನೀವು ಆ ಥರ ಒಬ್ಬ ಶರಣರಲ್ಲಿ ಅಲ್ಲಮ ಪ್ರಭು ಅವ್ರ ಬಗ್ಗೆ ನೀವೊಂದು ರಿಸರ್ಚ್ ಮಾಡಿದ್ದೀರಾ, ಅದರಿಂದ ನಿಮಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಸೊ ನನಗೇನು ಅಂತಂದ್ರೆ, ನಿಮ್ಮಿಂದ ಈ ಒಂದು ವಿಚಾರನ ಅವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಮ್ಯಾಮ್. ಇದು ಯಾವಾಗಲೂ ಮನುಷ್ಯನಿಗೆ ಒಂದು ಕುತೂಹಲ ಜೀವಿ. ಮನುಷ್ಯ ಸದಾ ಏನನ್ನೋ ಒಂದು ಹುಡುಕ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಬರೀ ಊಟ ಮಾಡಿ, ನಿದ್ದೆ ಮಾಡಿ, ನಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಸಾಕಾಗೋದಿಲ್ಲ. ಇದು ಇವತ್ತಿಂದಲ್ಲ, ಆದಿ ಮನುಷ್ಯನಿಂದ ಇವತ್ತಿನ ಮನುಷ್ಯನವರೆಗೂ ನನ್ನ ಸುತ್ತ ಏನಾಗ್ತಾ ಇದೆ, ಏನ್ ತಿಳ್ಕೋಬಹುದು, ಏನು ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಕುತೂಹಲ ಜಾಸ್ತಿ ಇದೆ. ಕುತೂಹಲ ಇರಬೇಕಾಗಿದೆ. ಕುತೂಹಲ ಇದ್ದಾಗ ಅದು ಜ್ಞಾನದ ಒಂದು ವಿಕಾಸದ ಒಂದು ಮೆಟ್ಟಲು. ಈ ಕುತೂಹಲ ಏನಾಗುತ್ತೆ, ನಮ್ಮ ಸುತ್ತಮುತ್ತ ಇರುವಂಥದ್ದನ್ನ ನೋಡುವಂಥದ್ದು, ನಮಗೆ ಸಿಗುವಂತಹ ಕಥೆಗಳನ್ನ, ಕಾದಂಬರಿಗಳನ್ನ ಓದುವಂಥದ್ದು, ನಮ್ಮ ಕಣ್ಣಿಗೆ ಕಾಣುವಂಥ ದೃಶ್ಯಗಳನ್ನ ನೋಡುವಂಥದ್ದು, ಎಲ್ಲೂ ಏನು ಗಲಾಟೆ ಆಗ್ತಾ ಇದೆ, ಎಲ್ಲೂ ಏನು ಘಟನೆ ಆಗ್ತಾ ಇದೆ ಅಂದ್ರೆ ಮನುಷ್ಯ ತನ್ನ ಕೆಲಸವನ್ನ ಬದಿಗಿಟ್ಟು ಆ ಕಡೆ ಕುತೂಹಲದಿಂದ ಇಣುಕಿ ನೋಡುವಂಥ ಸ್ವಭಾವ. ಇದು ಬೇಕು. ಇದು ಆವಾಗಿನಿಂದ ಇವಾಗಿನವರೆಗೂ ನಡೀತಾ ಬಂದಿದೆ. ಇದರಿಂದ ಮನುಷ್ಯ ಬೆಳೀತಾ ಇದ್ದಾನೆ, ವಿಕಾಸವಾಗ್ತಾ ಇದ್ದಾನೆ. ಇದ್ರ ಜೊತೆಗೆ ನನ್ನ ಭಾಷೆಯನ್ನು, ಮನುಷ್ಯನಿಗೆ ಭಗವಂತ ಕೊಟ್ಟಿರುವಂತಹ ಅಪೂರ್ವವಾದಂತಹ ವರ ಭಾಷೆ. ಭಾಷೆ ನಮ್ಮನ್ನ ಮತ್ತೊಂದು ಹೊಸ ಜಗತ್ತಿನ ಜೊತೆಗೆ ಜೋಡಿಸುತ್ತೆ ನೋಡಿ. ಈ ರೀತಿ ನನ್ನ ಭಾಷೆನೇ ನನ್ನ ಜಗತ್ತು ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಪೂರ್ವಿಕರು, ನಮ್ಮ ಪ್ರಾಚೀನ ಶಾಸ್ತ್ರಜ್ಞರು ಎಲ್ಲ ಇದನ್ನ ಹೇಳ್ತಾ ಹೋಗ್ತಾರೆ. ಸಾಹಿತ್ಯ ಇದರಲ್ಲಿ ಅತ್ಯಂತ ಮುಖ್ಯವಾದಂತ ಅಂಶ ನೋಡಿ. ಸಹಿತದ ಭಾವನೆ ಸಾಹಿತ್ಯ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಸಹಿತ ಅಂದ್ರೆ ಸಾಹಿತ್ಯ ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆ ಉದ್ದೇಶ ಏನು ಅಂತಂದ್ರೆ ಕವಿ, ಕಾವ್ಯ, ಸಹೃದಯ, ಇದು ಮೂರು ತ್ರಿಕೋನದಲ್ಲಿ ಇರುವಂಥದ್ದು. ಒಬ್ಬ ಕವಿ ತಾನು ಏನು ನೋಡ್ತಾನೆ, ಕಾಣ್ತಾನೆ, ತನ್ನ ಅನುಭವವನ್ನ ಸಹೃದಯನಿಗೆ ಕಾವ್ಯದ ಮೂಲಕ ಕಳಿಸ್ತಾನೆ, ಬಿತ್ತರಿಸ್ತಾನೆ, ವಿವರಿಸ್ತಾನೆ, ಅರ್ಥೈಸ್ತಾನೆ. ಇದೆಲ್ಲ ಮಾಡಿದಾಗ ಮನುಷ್ಯನಿಗೆ ನನ್ನದಲ್ಲದ ಪ್ರಪಂಚ ಮತ್ತೊಂದು ಇದೆ ಎನ್ನುವಂಥದ್ದು ಒಂದು ಖುಷಿಯಲ್ಲಿ ನೋಡ್ತಾನೆ, ಅದೊಂದು ಹೊಸ ಪ್ರಪಂಚ. ಇಂಥ ಸಾಹಿತ್ಯದಲ್ಲಿ ಭಾರತೀಯ ಸಾಹಿತ್ಯ ಇಡೀ ಜಗತ್ತಿಗೆ ಬೇಕಾಗಿರುವಂಥದ್ದು. ಅದರಲ್ಲೂ ಭಾರತೀಯ ಸಾಹಿತ್ಯಕ್ಕೆ ತನ್ನದೇ ಕೊಡುಗೆ ಕೊಟ್ಟಿರುವಂಥ ಕನ್ನಡ ಸಾಹಿತ್ಯ ಅದಕ್ಕೆ ಒಂದು ಸೀಮಾತೀತವಾದಂಥ ಒಂದು ಇತಿಹಾಸ ಇದೆ, ಪ್ರಾಚೀನತೆ ಇದೆ, ಸೊಬಗು ಇದೆ, ಸೌಂದರ್ಯ ಇದೆ, ಅಧ್ಯಾತ್ಮ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಎಲ್ಲವೂ ಇದೆ. ಇದೆಲ್ಲದೂ ಕೂಡ ಒಬ್ಬೊಬ್ಬ ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಅನ್ನುವಂಥದ್ದು ಒಂದು ಬೆಳ್ಳಿ ಯುಗ. ಕನ್ನಡ ಸಾಹಿತ್ಯದಲ್ಲಿ ಮೂರು ಭಾಗಗಳನ್ನು ಮಾಡ್ತೀವಿ, ಒಂದು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ. ಈ ಹಳಗನ್ನಡ ಸಾಹಿತ್ಯದಲ್ಲಿ ಪಂಪ ರನ್ನನಂತಹ ಶ್ರೇಷ್ಠ ಜೈನ ಕವಿಗಳು ಬರ್ತಾರೆ. ಅದನ್ನ ನಾವು ಕನ್ನಡ ಸಾಹಿತ್ಯದ ಸುವರ್ಣ ಕಾಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಅಲ್ಲಿ ಬಂದಂತ ಒಂದು ಸೊಗಸಾದ ಫಸಲು ಇಲ್ಲಿವರೆಗೂ ಇನ್ನೂ ಬಂದಿಲ್ಲ ಅನ್ನುವಂಥದ್ದು 1000 ವರ್ಷಗಳ ನಂತರ, ಅಲ್ಲಿ 1000 ವರ್ಷಗಳ ಒಂದು ಕಾಲಘಟ್ಟದಲ್ಲಿ ಆಗಿ ಹೋಗಿರುವಂತ ಎಲ್ಲ ಕವಿಗೆ ಮನಸ್ಸುಗಳು ಹೇಳ್ತಾ ಇವೆ ಇನ್ನು ಬಂದಿಲ್ಲ. ಇವತ್ತು ಹೊಸಗನ್ನಡ ಸಾಹಿತ್ಯದಲ್ಲಿ ನಾವೆಲ್ಲ ನಮ್ಮ ಕುವೆಂಪು ಅಂತ ಮೇರು ಕವಿಗಳನ್ನ ನಾವೇನು ನೋಡ್ತಾ ಇದ್ದೀವಿ, ಇವತ್ತಿಗೂ ಕೂಡ ಇನ್ನೂ ಆ ಸುವರ್ಣಯುಗ ಬಂದಿಲ್ಲ ಅಂತ ಹೇಳ್ತೀವಿ.
ನೋಡಿ, 10ನೇ ಶತಮಾನವನ್ನ ಸುವರ್ಣಯುಗ ಅಂತ ಏನ್ ಹೇಳ್ತೀವಿ, ಪಂಪರ ಅನ್ನಾದಿ ಕಾಲಘಟ್ಟವನ್ನ, ಹಾಗೆ 12ನೇ ಶತಮಾನವನ್ನ ನಾವು ಬೆಳ್ಳಿ ಯುಗ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಇಡೀ ಜಗತ್ತಿಗೆ ಒಂದು ಕನ್ನಡ ನಾಡಿನ ಒಂದು ದೊಡ್ಡದೊಂದು ಕೊಡುಗೆ ಅಂದ್ರೆ ವಚನ ಸಾಹಿತ್ಯ. ವಚನ ಅಂದ್ರೆ ಮಾತು ಅಂತರ್ಥ. ಈ ಸಂಸ್ಕೃತ ಕಾವ್ಯಗಳಲ್ಲಿ, ಚಂಪೂ ಕಾವ್ಯಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣ ಕಾವ್ಯಗಳಲ್ಲೆಲ್ಲ ಈ ಗದ್ಯ ಮತ್ತು ಪದ್ಯ ಭಾಗಗಳು ಇರುತ್ತೆ. ಅದರಲ್ಲಿ ಗದ್ಯ ಭಾಗವನ್ನು ವಚನ ಅಂತ ಕರಿತಾ ಇದ್ವಿ. ಆದ್ರೆ ನಮ್ಮ ಕನ್ನಡದ ಅಚ್ಚ ಪ್ರಕಾರ ಪದ್ಯ ವಚನ ಅಂತ ಹೇಳ್ತೀವಿ. ಇಂಥ ವಚನಗಳು ಇವತ್ತು ಫ್ರೆಂಚ್ ಭಾಷೆಯಲ್ಲಿ, ಜರ್ಮನ್ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ 1980ರಲ್ಲೇ ಅನುವಾದ ಆಗೋಯ್ತು. ಇನ್ನು ಇತ್ತೀಚೆಗೆ ಅಂತೂ ಬೇರೆ ದೇಶದ ಭಾಷೆಗಳಲ್ಲಿ ಅನುವಾದ ಆಗ್ತಾ ಇದೆ. ಭಾರತೀಯ ಭಾಷೆಗಳಲ್ಲಿ ಅನುವಾದ ಬೇಕಾದಷ್ಟು ಆಗಿದೆ. ಬಸವಣ್ಣನವರ ವಚನಗಳಂತೂ ಭಾರತದ ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗಿದೆ. ಬಸವಣ್ಣನವರು ವಚನ ಸಾಹಿತ್ಯದ ಒಂದು ಮೇರುಕವಿ. ನೋಡಿ, ಇಂಥ ವಚನಕಾರರಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಇವರನ್ನೆಲ್ಲ ನಾವು ಬೇಕಾದಷ್ಟು, ಸಿದ್ದರಾಮಯ್ಯ, ಇವರುಗಳನ್ನೆಲ್ಲ ಬೇಕಾದ ಮುಖ್ಯ ವಚನಕಾರರನ್ನ ನೋಡ್ತೀವಿ. ಸಾವಿರಾರು ವಚನಕಾರರು ಇದ್ದಾರೆ, ಮುಖ್ಯ ವಚನಕಾರರನ್ನ ನೋಡ್ತೀವಿ. ಆ ಎಲ್ಲ ವಚನಕಾರರಲ್ಲಿ ಗುರು ಪರಂಪರೆಯಲ್ಲಿ ನಿಂತಹ ಅಥವಾ ಅನುಭವ ಮಂಟಪದ ಅಧ್ಯಕ್ಷನಾದಂಥವನು ಅಲ್ಲಮಪ್ರಭು. ಅಲ್ಲಮಪ್ರಭು ಇಡೀ ವಚನಕಾರರಲ್ಲೇ ಒಂದಂತಹ ಶ್ರೇಷ್ಠ ವ್ಯಕ್ತಿ, ಅಪರೂಪದ ವ್ಯಕ್ತಿ. ಅನುರೂಪವಾದಂತಹ ಅವನ ಸಾಹಿತ್ಯದ ಸೊಗಸಿಗೆ ಮಾರು ಹೋಗದೇ ಇರುವಂತಹ ವ್ಯಕ್ತಿನೇ ಇಲ್ಲ. ಇವತ್ತು ಅಲ್ಲಮನ ವಚನಗಳನ್ನು ಕೂಡ ಇಂಗ್ಲಿಷ್ಗೆ ಅನುವಾದ ಮಾಡಿ ಕನ್ನಡ ಓದುಗರ ಒಂದು ಸಂಖ್ಯೆ ಏನಿದೆಯಲ್ಲ, ಅದರ 100 ಪಟ್ಟು ಇಂಗ್ಲಿಷ್ಗೆ ಅನುವಾದ ಆದಮೇಲೆ 100 ಪಟ್ಟು ಆತನ ವಚನಗಳನ್ನ ಬೇರೆಯವರು ಓದ್ತಾ ಇದ್ದಾರೆ ಅನ್ನೋದು ಒಂದು ಅತ್ಯಂತ ಸಂತಸದ ಸಂಗತಿ. ಆದರೆ ಒಂದೇನು ಅಂದ್ರೆ, ಈ ಅಲ್ಲಮನ, ನನ್ನ PhD ಸಂಶೋಧನಾ ಪ್ರಬಂಧ ರಾಮಕೃಷ್ಣ ಪರಮಹಂಸರು ಮತ್ತು ಅಲ್ಲಮಪ್ರಭು, ಈ ಕಾಲದ ಘಟ್ಟದಿಂದ ಬಹಳ ದೂರದಲ್ಲಿ 700 ವರ್ಷಗಳ ಅಂತರದಲ್ಲಿ ಬರ್ತಾರೆ. 12ನೇ ಶತಮಾನದಲ್ಲಿ ಅಲ್ಲಮ ಬರ್ತಾನೆ, 17, 18ನೇ ಶತಮಾನದಲ್ಲಿ ರಾಮಕೃಷ್ಣರು ಬರ್ತಾರೆ. ಈ ನೋಡಿ, ನಮಗೆ ಕಾಲಘಟ್ಟಕ್ಕೆ ಹತ್ತಿರವಾಗಿರುವಂತ ಕಾಲ. ರಾಮಕೃಷ್ಣರದು ದಿನ, ಸಮಯ, ತಿಥಿ, ಗಳಿಗೆ, ವಾರ ಯಾವುದು ಅನ್ನೋದು ನಮಗೆ ಆಧಾರ ಸಿಗುತ್ತೆ. ಆದ್ರೆ ಅಲ್ಲಮಂದು ಒಂದು ದೊಡ್ಡದೊಂದು ದುರಂತ ಅಂದ್ರೆ, ಅಂತ ಅಪರೂಪದ ಕವಿ ಹೆಚ್ಚು ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂತ ಒಂದು ಜೀವಂತಿಕೆಯನ್ನು ಕೊಟ್ಟಂತ ಕವಿ. ಆತನ ಜೀವನದ ಬಗ್ಗೆ ನಮಗೆ ಇತಿಹಾಸದಲ್ಲಿ ಎಲ್ಲೂ ಕೂಡ ದಾಖಲೆಗಳು ಸಿಗೋದಿಲ್ಲ. ಅವರನ್ನ ಸಂಶೋಧನೆ ಮಾಡಬೇಕು ಅಂತ ಹೊರಟಂತ ನಮ್ಮಂತ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ತೊಡಕಾಗುತ್ತೆ. ಅಲ್ಲಮನ ಬಗ್ಗೆ ಯಾವ ಮಾಹಿತಿಯೂ ಸರಿಯಾಗಿ ಖಚಿತವಾದ ಆಧಾರಗಳಿಂದ ನಮ್ಗೆ ಸಿಗೋದೇ ಇಲ್ಲ. ಅದು ಶಾಸನಗಳಿರ್ಬೋದು, ಕಾವ್ಯ ಗ್ರಂಥಗಳಿರ್ಬೋದು, ತಾಳೆಗರಿ ಓಲೆಗರಿಗಳಿರ್ಬೋದು, ಅಥವಾ ಇತರರ ಕಾವ್ಯಗಳಲ್ಲಿ ಬರುವಂತಹ ಉಲ್ಲೇಖ ಇರ್ಬೋದು, ಅಥವಾ ಎಲ್ಲೋ ಕೆತ್ತಲ್ಪಟ್ಟಂತಹ ಬರಹ ಇರ್ಬೋದು, ಅಥವಾ ಅಲ್ಲಮನ ಗದ್ದುಗೆ ಇರ್ಬೋದು, ಆತನ ಸಮಾಧಿಗಳಿರ್ಬೋದು, ಅವನು ಹುಟ್ಟಿದಂತ ಬಳ್ಳಿಗಾವೆಯಲ್ಲೂ ಇರ್ಬೋದು, ನಮಗೆ ಈ ವಿಚಾರ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಮನಂತಹ ಶ್ರೇಷ್ಠ ಯೋಗಿ ಎಲ್ಲೂ ಕೂಡ ತನ್ನ ಬಗ್ಗೆ ಹೇಳ್ಕೊಂಡಿಲ್ಲ, ಹೇಳ್ಕೊಳ್ಳೋದಿಲ್ಲ. ತಾನು ಜಗತ್ತಿಗೆ ಏನು ಕೊಡಬೇಕೋ ಅದನ್ನ ಮಾತ್ರನೇ ಹೇಳ್ತಾರೆ ವಿನಃ ತನ್ನ ವಿವರಗಳನ್ನ ಎಲ್ಲೂ ಕೂಡ ಆತ ಹೇಳ್ಕೊಂಡಿಲ್ಲ. ನೋಡಿ, ಅಲ್ಲಮನ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ 3 ರೀತಿಯಲ್ಲಿ ನಾವು ತಿಳ್ಕೊಬಹುದು. ಒಂದು, ಆತನ ಬಗ್ಗೆ ಬರೆದಿರುವಂತಹ ಮುಖ್ಯವಾದಂತಹ ಹರಿಹರ, ರಾಘವಾಂಕ, ಚಾಮರಸ, ಇವರ ಕಾವ್ಯಗಳಲ್ಲಿ ಬರುವಂತಹ ಅಲ್ಲಮ ಬಹಳ ದೊಡ್ಡದಾದ ಒಂದು ಆತನೇ ಕಥಾನಾಯಕ ಅಲ್ಲಿ ಬರ್ತಾನೆ. ಇನ್ನು ಅದಲ್ಲದೆ ಈ ವೀರಶೈವ ಶಾಸ್ತ್ರ ಗ್ರಂಥಗಳೆಲ್ಲ ಇದೆ, ಶಿವತತ್ವ ಚಿಂತಾಮಣಿ ಇಂಥವೆಲ್ಲ, ಅದು ಬೃಹತ್ ಪುರಾಣ ಗ್ರಂಥಗಳು. ವೀರಶೈವ ಧರ್ಮಕ್ಕೋಸ್ಕರನೇ ಧರ್ಮವನ್ನ ವಿವರಿಸುವಲ್ಲಿ ಅಲ್ಲಮ ಬರ್ತಾನೆ, ಅದು ಮುಖ್ಯವಾದ ಪಾತ್ರದಲ್ಲಿ ಬರ್ತಾನೆ. ಅಲ್ಲಿ ಒಂದು. ಇನ್ನು ಎರಡನೇದೇನು ಅಂತಂದ್ರೆ, ಶೂನ್ಯ ಸಂಪಾದನಾಕಾರರು 4 ಜನ ಶೂನ್ಯ ಸಂಪಾದನಾಕಾರರು ಅಲ್ಲಮನನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅಲ್ಲಮ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಏನು ಮಾತುಕತೆ ಮಾತಾಡ್ದ ಅನ್ನೋಂಥದ್ದನ್ನ ಆ ಚರ್ಚೆಗಳನ್ನ ಬಹಳ ಎತ್ತರದ ತಾತ್ವಿಕ ನಿಲುವಿನಲ್ಲಿ
ಚರ್ಚೆಗಳನ್ನ ಹೇಳ್ತಾ ಹೋಗ್ತಾರೆ. ಬಹುದೊಡ್ಡ ಗ್ರಂಥ ಗುಳೂರು ಸಿದ್ದರಾಮಣ್ಣ ಅವರ ಶೂನ್ಯ ಸಂಪಾದನೆ ಇರ್ಬೋದು, ಅಥವಾ ಹಲಗೆಯಾರ್ಯರ ಶೂನ್ಯ ಸಂಪಾದನೆ ಇರ್ಬೋದು, ಈ ಪುಸ್ತಕಗಳನ್ನ ನೋಡ್ಬಿಟ್ರೆ ನಾವು ತುಂಬಾ ಆಳಕ್ಕೆ ಇಳಿದ್ ಬಿಡ್ತೀವಿ. ಸಾಮಾನ್ಯ ಓದುಗನಿಗೆ ಅಲ್ಲಮ್ಮ ಗೊತ್ತಾಗೋದೇ ಇಲ್ಲ. ಕಲ್ಯಾಣವೆಂಬ ಕಂದರವನ್ನು ಶಿವಪುರ ಮಾಡಿ ಅಸಂಖ್ಯಾತ ಪ್ರಮಥಗಣವನ್ನು ಕೂಡಿಸಿ ಶಿವಾಚಾರದ ಧ್ವಜ ಎತ್ತಿ ಭಕ್ತಿಯ ಕುಳಸ್ಥಳವನ್ನು ಮೆರೆದು ಸ್ವರ್ಗ ನರಕಗಳ ವ್ಯಾಖ್ಯಾನ ಮಾಡಿದ ಮೇಲೆ ಇನ್ನೂ ಇಲ್ಲಿಯ ಕಾರ್ಯ ಪೂರೈಸಿತು. ಬಹಳ ಒಂಥರ ಅಲ್ಲಮಾನ ಯಾವುದೋ ಗುಹೆಯಲ್ಲಿ ಕೂತಿರುವಂತ ಬಹಳ ತಿಳ್ಕೊಂಡಿರುವಂತ ಸಿದ್ಧಿಗಳನ್ನ ಪಡೆದಿರುವಂತಹ ಒಬ್ಬ ಅಪೂರ್ವವಾದಂತ ಯೋಗಿಯಾಗಿ ಕಂಗೊಳಿಸ್ತಾನೆ. ಆತನ ಮಾತುಗಳು ಅರ್ಥನೇ ಆಗೋದಿಲ್ಲ. ಶೂನ್ಯ ಸಂಪಾದನಾಕಾರರ ಮೂಲಕ ನಾವು ವಿಶ್ಲೇಷಣೆಯನ್ನ ಮಾಡಿದಾಗ ಅವನು ಅರ್ಥ ಆಗ್ತಾನೆ. ಆದ್ರೆ ಹರಿಹರ, ಚಾಮರಸ ಇವರುಗಳ ಕಾವ್ಯದಲ್ಲಿ ಒಬ್ಬ ಸಾಮಾನ್ಯ ಮದ್ದಳೆ ಮೃದಂಗ ವಾದನದ ಒಬ್ಬ ಪ್ರತಿಭೆಯಾಗಿ ಕಂಗೊಳಿಸ್ತಾನೆ. ಇನ್ನು ಅದು ಬಿಟ್ರೆ ಮೂರನೇದ್ರಲ್ಲಿ ನೋಡಿದಾಗ ನಮ್ಮ ಜನಪದ ಕಾವ್ಯಗಳಲ್ಲಿ ಅಲ್ಲಮ ಹೇಗೆ ಬರ್ತಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಜನಪದ ಕಾವ್ಯಗಳಲ್ಲಿ ಹಾಡುಗಳಲ್ಲಿ, ಒಗಟುಗಳಲ್ಲಿ, ಲಾವಣಿಗಳಲ್ಲಿ, ಸಣ್ಣ ಸಣ್ಣ ಕಥೆಗಳಲ್ಲಿ, ಅಥವಾ ಆತನ ಗದ್ದುಗೆಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ, ಆಮೇಲೆ ಸಿದ್ಧಪುರುಷರ ಒಂದು ಉತ್ಸವಗಳನ್ನ, ಜಾತ್ರೆಗಳನ್ನ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ, ಅಲ್ಲಮನ ಗದ್ದುಗೆಗಳ ಸಂದರ್ಭದಲ್ಲಿ ಇಲ್ಲೆಲ್ಲ ಅಲ್ಲಮನ ಬಗ್ಗೆ ಜನ ಮಾತಾಡುವಂಥದ್ದು, ಅವನ ಬಗ್ಗೆ ತಿಳ್ಕೊಂಡಿರುವಂಥದ್ದು, ಅವನ ಬಗ್ಗೆ ಲಾವಣಿಗಳನ್ನ ಹಾಡುವಂಥದ್ದು, ಒಗಟುಗಳನ್ನ ಹಾಡುವಂಥದ್ದು, ಇಲ್ಲಿ ಅಲ್ಲಮನ ಚಿತ್ರ ಒಂದಷ್ಟು ಕಾಣುತ್ತೆ. ಸೊ ಇದಿಷ್ಟರಲ್ಲೂ ಒಂದು ನಮಗೆ ಗೊತ್ತಾಗೋದೇನು ಅಂದ್ರೆ, ಅಲ್ಲಮ್ಮನ್ಗೆ ಮದುವೆ ಆಗಿತ್ತು ಅಂತ ಹೇಳುವಂಥದ್ದು ಹರಿಹರ ಹೇಳ್ತಾನೆ ಅವನ ಕೃತಿಗಳಲ್ಲಿ ನೋಡುವಾಗ. ಚಾಮರಸ ಹೇಳ್ತಾನೆ ಅಲ್ಲಮ್ಮನ ಮದುವೆ ಆಗಿಲ್ಲ, ಅವನು ಮಾಯೆ ಅನ್ನುವಂಥವಳ ನೃತ್ಯ ಪ್ರಕಾರಕ್ಕೆ ಅವನು ಮದ್ದಳೆ ನುಡಿಸ್ತಾ ಇದ್ದ, ಆದ್ರೆ ಮಾಯೆ ಅವನನ್ನ ಆಕರ್ಷಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಲೋ, ಆದ್ರೆ ಮಾಯಾ ಕೋಲಾಹಲ ಅಂತ ಹೇಳಿ ಅವನು ಮಾಯೆಯನ್ನ ತಿರಸ್ಕರಿಸಿ ಭಗವಂತನಿಗೆ ಮಧುಕೇಶ್ವರನ ಸನ್ನಿಧಿನಲ್ಲಿ ಶಿವನಿಗೋಸ್ಕರ ಮನಸ್ಸು ಬಿಚ್ಚಿ ಮೃದಂಗವನ್ನ ನುಡಿಸ್ತಾ ಇದ್ದ, ಮದ್ದಳೆಯನ್ನ ನುಡಿಸ್ತಾ ಇದ್ದ, ಹುಟ್ಟೋದ ಆಮೇಲೆ ದೇಶ ಸಂಚಾರ ಮಾಡಿಕೊಂಡು ಅಂತ ಚಾಮರಸ ಹೇಳ್ತಾನೆ. ಆದ್ರೆ ಹರಿಹರ ಹೇಳ್ತಾನೆ ಇಲ್ಲ, ಕಾಮಲತೆ ಅನ್ನುವಂಥವಳನ್ನ, ಧನದತ್ತನ ಮಗಳು ಕಾಮಲತೆಯನ್ನ ಅತ್ಯಂತ ಗಾಢವಾಗಿ ಪ್ರೀತಿಸಿ ಅವಳನ್ನ ಆತ ಪಡೆದು ಅವಳಿಗೆ ಅನಾರೋಗ್ಯದಿಂದ ಅಕಾಲ ಮೃತ್ಯುಗೆ ಅವಳು ಒಳಗಾದಾಗ ಅವನೇನ್ ಮಾಡ್ತಾನೆ, ಅವನಿಗೆ ಎಷ್ಟು ತೀವ್ರವಾದಂತ ದುಃಖ ಆಯ್ತು ಅಂದ್ರೆ ತಾನು ಬದುಕಿ ಪ್ರಯೋಜನನೇ ಇಲ್ಲ ಅಂತ ಹೇಳಿ ಅವನೇನ್ ಮಾಡ್ದ, ದೂರದಲ್ಲಿ ಬಂದು ನೆಲವನ್ನ ಅಗೀತಾ ಇರುವಾಗ ಅಲ್ಲಿ ಒಂದು ಲಿಂಗ ಸಿಕ್ತು. ಅನಿಮಿಷಯ್ಯ ಅಂತ ಆತನ ಗುರುಗಳು, ಅವರ ಲಿಂಗ ಸಿಕ್ತು. ಲಿಂಗ ಅಂತಂದ್ರೆ ಅವರು ಧ್ಯಾನಸ್ಥರಾದಂತ ಒಂದು ಸ್ಥಿತಿಯಲ್ಲಿ ಅವನು ನೋಡ್ದ, ಇವನು ಅವನಿಗೆ ಇದೊಂದು ಗುರುವಿನ ಕರುಣೆ ಆಗುವಂತ ಅಪೂರ್ವವಾದಂತ ಸ್ಥಿತಿ ಸಿಕ್ಕಿತ್ತು. ಅಲ್ಲಿ ನೋಡಿದ ತಕ್ಷಣ ಆ ಗುರುಗಳು ತನ್ನ ಕೈಯಲ್ಲಿದ್ದಂತ ಕರಸ್ಥಳದಲ್ಲಿದ್ದಂತ ಲಿಂಗವನ್ನ ಈತನಿಗೆ ಪ್ರದಾನ ಮಾಡಿ ಅವರು ಕೊನೆಯುಸಿರೆಳೆದ್ರು ಅಂತ ಈ ಹರಿಹರ ಚಾಮರಸರಲ್ಲೇ ಇಷ್ಟೊಂದು ಭೇದ ಭಾವಗಳಿದೆ. ಇನ್ನು ವೀರಶೈವ ಕೃತಿಗಳಲ್ಲಂತೂ ನೋಡಿದಾಗ ಅಲ್ಲಮ ಮನುಷ್ಯನೇ ಅಲ್ಲ, ಭೂಮಿಗೆ ಭಗವಂತ ಅವತರಿಸಿರುವಂಥದ್ದು. ಅವನು ಮಗುವನ್ನೇ ಮಗುವಿನ ರೂಪದಲ್ಲಿ ಇರಲೇ ಇರಲಿಲ್ಲ, ಅವನು ಮಗುವಾಗಿದ್ದು ಬೆಳೆದಿದ್ದು, ಅವನು ಯಾವ ರೀತಿ ಬೆಳೆದ, ಅವನ ಬಾಲ್ಯ ಹೇಗಿತ್ತು, ಅವನ ಶಿಕ್ಷಣ ಹೇಗಿತ್ತು, ಏನ್ ಶಿಕ್ಷಣ ತಗೊಂಡ, ಎಲ್ಲಿ ಸಿಗೆ ಅವನ ಆತನ ಗುರುಗಳು ಯಾರು, ಈ ಲೌಕಿಕ ಗುರುಗಳು ಯಾರು ಅನ್ನೋದ್ರ ಬಗ್ಗೆ ಯಾವ ಕಾವ್ಯದಲ್ಲೂ ಅದರ ಉಲ್ಲೇಖವೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಮ ಶಿವನ ಒಂದು ರೂಪ, ಭೂಮಿಯಲ್ಲಿ ಬಂದ, ಸಾಕಷ್ಟು ಜನಗಳನ್ನು ಉದ್ಧಾರ ಮಾಡದ, ಲೋಕ ಸಂಚಾರಕ್ಕೆ ಹೊರಟು ಬಿಟ್ಟ ಅನ್ನುವಂಥದ್ದಷ್ಟೇ. ಆದ್ರೆ ಅಲ್ಲಮನೇ ಬರೆದಿರುವಂತಹ ವಚನಗಳಲ್ಲಿ, ಅಲ್ಲಮನ ವಚನ ಚಂದ್ರಿಕೆ ಸುಮಾರು 1600 ವಚನಗಳಿದೆ, ಅದು ಮೂಲ ಪುಸ್ತಕ. ಯಾಕೆಂತಂದ್ರೆ ಇತಿಹಾಸದಲ್ಲಿ ಇವ್ರು ಹೇಳುವಂಥದ್ದು, ಶಾಸನ ಹೇಳುವಂಥದ್ದು, ಮತ್ತೊಬ್ರು ಅದಕ್ಕೆ ಸೂಕ್ತವಾದಂತಹ ಒಂದು ಸಮಕಾಲೀನ ಕವಿಗಳು ಕೊಡುವಂತಹ ಉಲ್ಲೇಖಗಳು, ಉದಾಹರಣೆಗಳೆಲ್ಲ ನಮಗೆ ಒಂದೊಂದು ಒಂದೊಂದು ಚಿತ್ರ ಸಿಗುತ್ತೆ. ಆದ್ರೆ ನಾಗಾಭರಣ ಅವರು ಅಲ್ಲಮನ ಬಗ್ಗೆ ಒಂದು ಚಿತ್ರವನ್ನೇ ಮಾಡಿದ್ರು. ಬಹಳ ಉತ್ಸಾಹದಿಂದ ನಾನು ಅದನ್ನ ಹೋದೆ, ಸ್ವಲ್ಪ ವಿವಾದಗಳಿಗೆ ಅದು ಒಳಗಾಯಿತು. ಆದ್ರೆ ಸಾಮಾನ್ಯ ಜನಗಳಿಗೆ ಅಲ್ಲಮನನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನಂತೂ ಖಂಡಿತ ಅವರು ಮಾಡಿದ್ರು. ಬಹುಶಃ ಅಲ್ಲಮನ ಬಗ್ಗೆ ಇರುವಂತಹ ವೀರಶೈವ ಸಂಘಟನೆಗಳು ಏನೇನಿದೆಯಲ್ಲ, ಅವರು ಅಲ್ಲಮನನ್ನ ನೋಡುವಂತ ಒಂದು ದೃಷ್ಟಿ, ಅವನು ದೇವ್ರು ಅಷ್ಟೆ. ಈ ಸಾಹಿತ್ಯದ ಅಭ್ಯಾಸಿಗಳಿಗೆ ಅವನು ಕವಿ,
ಅತ್ಯಂತ ಸೂಕ್ಷ್ಮ ಸಂವೇದನಾಶಾಲಿಯಾದಂತಹ ಭಾವುಕನಾದಂತಹ ಅದ್ಭುತವಾದಂತಹ ಕವಿ ನಮ್ಮಂತ ಸಾಹಿತ್ಯದ. ಆತ ವೀರಶೈವ ಸಂಘಟನೆಗಳಿಗೆ ಅವನು ದೇವರು, ಆತನನ್ನು ಪೂಜೆ ಮಾಡ್ತಾರೆ. ಹೌದು, ದೇವರ ಸ್ಥಾನದಲ್ಲಿ ಇದ್ದಾನೆ, ಅನುಭವ ಮಂಟಪದಲ್ಲಿ ಅಧ್ಯಕ್ಷನಾಗಿರುವಂಥದ್ದು ಸಂಪೂರ್ಣವಾದಂಥ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಮೂಡಿ ಬಂದಿರುವಂಥ ಅಲ್ಲಮ್ಮ ನನ್ನ ದೇವರ ದೃಷ್ಟಿಯಲ್ಲಿ ನೋಡೋದ್ರಲ್ಲಿ ತಪ್ಪೇನಿಲ್ಲ, ಖಂಡಿತ. ಅಂದರೆ ಅವರ ದೃಷ್ಟಿ ಮತ್ತು ನಮ್ಮ ದೃಷ್ಟಿ, ಒಬ್ಬ ಚಿತ್ರವನ್ನು ನಿರ್ದೇಶನ ಮಾಡುವಂಥ ನಿರ್ದೇಶಕನ ದೃಷ್ಟಿ ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಬಹುಶಃ ಒಂದಷ್ಟು ವಿವಾದಗಳಾಯ್ತು, ಸಿನಿಮಾ ಬಗ್ಗೆ ಕೋಪ ಮಾಡಿಕೊಂಡಿದ್ರು ಸಾಕಷ್ಟು ಸಂಘಟನೆಗಳು. ಅಲ್ಲಮ್ಮನ್ನ ಬಹಳ ಭಕ್ತಿಯಿಂದ ಪೂಜಿಸುವಂತವ್ರು, ಅಲ್ಲಿರುವಂತ ಕೆಲವು ಚಿತ್ರಗಳನ್ನ ಅವರು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಆದ್ರೆ ಚಲನಚಿತ್ರ ಕೊಟ್ಟ ಒಂದು ಕಲಾತ್ಮಕವಾದಂತ ಒಂದು ಮಾಧ್ಯಮ, ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಅಲ್ಲಮ್ಮನ್ನ ಒಂದು ವೈಶಿಷ್ಟ್ಯಪೂರ್ಣವಾಗಿ ಒಂದು ಅವರು ಚಿತ್ರಿಸ್ತಾ ಬಂದ್ರು. ಅವರು ಸಾಮಾನ್ಯ ಜನಗಳಿಗೆ ಅಲ್ಲಮ್ಮ ಯಾರು ಅನ್ನುವಂಥ ಪರಿಚಯದ ಒಂದು ಪ್ರಯತ್ನವನ್ನು ಮಾಡಬೇಕಂದ್ರೆ ಅವರು ಆತನ ಬಗ್ಗೆ ಅಧ್ಯಯನ ಅಂತೂ ಸಿಕ್ಕಾಪಟ್ಟೆ ಮಾಡಿರಲೇಬೇಕು. ಕೆಲವು ದೃಶ್ಯಗಳು ಏನೋ ಇದಾಯಿತು, ಆದರೆ ಚಿತ್ರ ತೋರಿಸುವಂಥ ಅಲ್ಲಮ್ಮ, ಪಠ್ಯದಲ್ಲಿ ಓದುವಂಥ ಅಲ್ಲಮ್ಮ, ಹರಿಹರ ಚಾಮರಸಗಳು ಹೇಳುವಂಥ ಅಲ್ಲಮ್ಮ, ನಮ್ಮ ಶಾಸನಗಳಲ್ಲಿ, ಗದ್ದುಗೆಗಳಲ್ಲಿ, ಸಮಾಧಿಗಳಲ್ಲಿ, ದೇವಾಲಯಗಳಲ್ಲಿ, ಅಲ್ಲಮ್ಮನ ದೇವಾಲಯವೇ ಇದೆ ಬಳ್ಳಿಗಾವೆಯಲ್ಲಿ, ಅಲ್ಲಿ ಏನಾಗುತ್ತೆ ಕಾಣುವಂಥ. ಕೆಲವೊಮ್ಮೆ ಅಂತಂದ್ರೆ, ಈಗ ಎಷ್ಟೋ ದಾರ್ಶನಿಕರಾಗಲಿ ಶರಣರಾಗಲಿ ಎಷ್ಟೋ ಸಲ ಈಗ ಜನಸಾಮಾನ್ಯರಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಕೆಲವೊಮ್ಮೆ ಅವರು ಹೇಳಿರೋ ಒಂದು ಆದರ್ಶಗಳಾಗ್ಲಿ ಅದನ್ನೆಲ್ಲ ಬಿಟ್ಟು ನಾವು ಅವರನ್ನ ಒಂದು ದೇವರಸ್ಥಾನದಲ್ಲಿ ನೋಡ್ತೀವಿ, ತಪ್ಪೇನಿಲ್ಲ. ಆದ್ರೆ ಅವರ ಆಶಯಗಳನ್ನ ಎಷ್ಟೋ ಸಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ಬಿಡ್ತೀವಿ ಅನ್ನೋಂತ ಆ ಒಂದು ಬರದಲ್ಲಿ. ಹೌದು ಹೌದು, ಆತನ ಅಲ್ಲಮ್ಮನ ವಚನಗಳು ಅದ್ಭುತವಾದಂತಹ ವಚನಗಳು, ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟಂತವನು. ಇದೆಲ್ಲ ಅವನನ್ನು ಅಧ್ಯಯನ ಮಾಡುವಾಗ ನಮ್ಗೆ ಅನ್ಸುತ್ತೆ ಅಲ್ಲಮ್ಮ ಸಿಕ್ಕಾಪಟ್ಟೆ ಉಪನಿಷತ್ತುಗಳನ್ನು ಓದ್ಕೊಂಡಿದ್ದ, ಆಮೇಲೆ ತುಂಬಾ ಶಾಸ್ತ್ರ ಜ್ಞಾನ ಇತ್ತು ಆತನಿಗೆ. ಆಮೇಲೆ ಆತ ಅಧ್ಯಯನ ಮಾಡಿದ್ದ, ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದ, ಆತನಿಗೆ ಎಲ್ಲ ಸಿದ್ಧಿಗಳು ಅವನಿಗೆ ಕರಗತವಾಗಿತ್ತು. ಆದರೂ ಕೂಡ ಅವನು ಯಾವುದೋ ಒಂದು ಸತ್ಯವನ್ನು ಹುಡುಕಿ ಹೊರಟ. ಆ ಸತ್ಯ ಅವನಿಗೆ ದರ್ಶನವಾಯಿತು, ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆದ ಮೇಲೆ ತಾನು ಏನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೋ ಅದನ್ನು ಪ್ರಪಂಚಕ್ಕೆ ಉಣಬಡಿಸೋಕ್ಕೋಸ್ಕರ ದೇಶಾಂತರ ಹೊರಟ ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ಒಂದು ಇವತ್ತಿಗೂ ಕುತೂಹಲ ಇದೆ, ಯಾವುದಾದ್ರೂ ಸಂಶೋಧಕ ಆತನ ಮೇಲೆ ನೂರಾರು ಸಂಶೋಧನೆಗಳು ಆಗೋಗ್ಬಿಟ್ಟಿದೆ. ಅವನು ಬೆನ್ನತ್ತಿ ಹೊರಟಿದ್ದಾರೆ ಸಂಶೋಧಕರು, ಯಾಕೆಂದ್ರೆ ಆತ ಒಂದು ಒಂದು ರೀತಿಯ ಆಕರ್ಷಣೆ ಆತನಲ್ಲಿದೆ ಅಲ್ಲಮ್ಮನಲ್ಲಿ. ಯಾಕಂದ್ರೆ ಆತನ ಮಾತುಗಳು, ಆತನ ವಚನ ಚಂದ್ರಿಕೆಯಲ್ಲಿ ಇರುವಂತ ಒಂದೊಂದು ಸಾಲುಗಳು ಕೂಡ ಸಾವಿರಾರು ಜನ ಜಗತ್ತಿನ ವೇದಿಕೆಗಳಲ್ಲಿ, ಎಲ್ಲ ದೇಶದ ವೇದಿಕೆಗಳಲ್ಲಿ ಹಾಡ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿರುವಂತ ಒಂದು ಜೀವನ ಆತನ, ಒಂದು ವಿಚಾರನೇ ಅದ್ಭುತ. ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟು ಇದೆ. ಆದ್ರೆ ಅವನು ಹೇಳಿರುವಂತ ವಚನಗಳು ನೀವು ಹೇಳ್ದಂಗೆ ಅದನ್ನೇನಾದ್ರೂ ನಾವು ದಿನನಿತ್ಯ ಸಾವಿರಾರು ಜನ ಒಂದೊಂದೇ ವಚನಗಳನ್ನು ನಾವೇನಾದ್ರೂ ಪಾಲಿಸಿದಲ್ಲಿ ನಾವು ತುಂಬಾ ಎತ್ತರಕ್ಕೆ ಹೋಗ್ತೀವಿ. ಯಾವ ರೀತಿ ನಮ್ಮ ಮಾನವೀಯ ಮೌಲ್ಯಗಳನ್ನ ಹೇಳ್ತಾನೆ ಮನುಷ್ಯನನ್ನ, ಎಷ್ಟು ಭಗವಂತ ಮನುಷ್ಯ ಅನ್ನೋ ಸಂಬಂಧವನ್ನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಲಿಂದೆತ್ತ ಸಂಬಂಧವಯ್ಯ. ಮಾವಿನಕಾಯಿ ಇದು ಕೋಗಿಲೆ ಎಲ್ಲಿ, ಮಾವಿನ ಮರ ಎಲ್ಲಿ, ಕೋಗಿಲೆ ಮಾವಿನ ಚಿಗುರಲ್ಲೇ ಹೋದಾಗ ಅದು ಹಾಡುತ್ತೆ ಯಾಕೆ ಅಂತ ಅನ್ನೋಂಥದ್ದನ್ನ ಅತ್ಯಂತ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಈ ಅಲ್ಲಮ್ಮ. ವಿಚಾರದಲ್ಲಿ ಒಂದ್ ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ಬೇಕು ಮ್ಯಾಮ್. ಏನು ಅಂತಂದ್ರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವೇ ಅನ್ನೋ ತರ, ಇವಾಗ ಒಂದ್ ಕಡೆ ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಅವರ ಒಂದು ಕ್ರಾಂತಿಯಾದ ಕೆಲಸಗಳನ್ನು ಅವ್ರು ಮಾಡಿದ್ರು ತಮ್ಮ ವಚನಗಳ ಮೂಲಕ. ಇನ್ನೊಂದು ಕಡೆ ರಾಮಕೃಷ್ಣ ಪರಮಹಂಸರು ಅವರ ಒಂದು ಆಧ್ಯಾತ್ಮಿಕತೆಯಿಂದ ಅವರ ಒಂದು ಒಂದು ಕ್ರಾಂತಿಯನ್ನ ಮಾಡಿದ್ರು. ಇಬ್ರು ಗ್ರೇಟ್ ಪರ್ಸನಾಲಿಟೀಸ್ ನಲ್ಲಿ ಅದೇನು ಸಿಮಿಲಾರಿಟೀಸ್ ನೋಡಿದ್ರಿ ನೀವು? ನಮ್ಮಲ್ಲಿ ಏನು ಅಂತಂದ್ರೆ, ಈ ಸಮುದಾಯ ಆ ಸಮುದಾಯ, ನಾವು ಶ್ರೇಷ್ಠ ನಾವು ಶ್ರೇಷ್ಠ ಅಂತ ಹೇಳುವಂತ ಭಾವನೆ ಇವತ್ತಿಂದಲ್ಲ ಭಾರತೀಯ ಮನಸ್ಸೇ ಆಗಿದೆ. ಹಿಂದಿನಿಂದ ಅದೇ ಬಂದಿರೋದು, ವೀರಶೈವರು ನಾವು ಶ್ರೇಷ್ಠ, ವೈದಿಕರು ನಾವು ಶ್ರೇಷ್ಠ. ಹಾಗಾಗಿ ಎರಡೂ ಮನಸ್ಸುಗಳು ಯೋಚನೆ ಮಾಡೋದು ಒಂದೇ ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಆಗಿತ್ತು. ರಾಮಕೃಷ್ಣರು ವೇದ ಮೂಲದಿಂದ ಬಂದಂತವ್ರು, ವೇದಗಳೇ ಅವರಿಗೆ ಆಧಾರ. ಅಲ್ಲಮ್ಮ ಪ್ರಭು ವೀರಶೈವ ಮೂಲದಿಂದ ಬಂದಂತವ್ರು. ಹಾಗಾಗಿ
ನೋಡಿ, ಇಡೀ ಭಾರತೀಯ ದರ್ಶನವು ಹೇಳೋದು ಒಂದೇ ಒಂದು. ಭಾರತೀಯ ದರ್ಶನದಲ್ಲಿ ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಚಾರ್ವಾಕರಿದ್ದಾರೆ, ಇವರಿದ್ದಾರೆ, ಯಾರು ವೈದಿಕರಿದ್ದಾರೆ, ಶೈವ ಧರ್ಮ ಇದೆ. ಎಲ್ಲ ಧರ್ಮಗಳಲ್ಲೂ ಕೂಡ ಒಂದೇ ಒಂದು ಏನು ಅಂದ್ರೆ, ಪ್ರತಿಯೊಂದು ಧರ್ಮನ ಹೇಳೋದು ಮನುಷ್ಯ ಒಳ್ಳೆಯವನಾಗಿರ್ಬೇಕು, ಸದ್ಭಕ್ತನಾಗಿರ್ಬೇಕು. ಅವನಿಗೆ ಪುನರ್ಜನ್ಮ ಇದೆ, ಮನುಷ್ಯ ಹುಟ್ಟಿ ಹುಟ್ಟಿ ಸಾಯ್ತಾನೆ, ಈ ಕಾಲಚಕ್ರದಲ್ಲಿ ಸಿಕ್ಕಾಕ್ಕೋತಾನೆ. ಆದ್ರೆ ಅವನಿಗೆ ಮುಕ್ತಿ ಸಿಗ್ಬೇಕಾದ್ರೆ ಭಗವಂತ ಅಂತ ಒಂದು ವಸ್ತು ಇದೆ, ಅದನ್ನ ಹೆಣ್ಣು ಅನ್ಕೋತಿರೋ, ಸೂಪರ್ ನ್ಯಾಚುರಲ್ ಪವರ್ ಅನ್ಕೋತಿರೋ, ಗಂಡು ಅನ್ಕೋತಿರೋ, ಪರವಸ್ತು ಅಂತಿರೋ, ಜ್ಞಾನ ಅಂತಿರೋ, ಯಾವುದೋ ಒಂದು ಬೆಳಕು ಅಂತ ಹೇಳ್ತಿರೋ, ಹೌದು ಜ್ಞಾನ ಅಂತೆ, ಯಾವುದೋ ಒಂದು ನಾವು ಯೋಚನೆ ಮಾಡ್ತಾ 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 ಒಂದು ವಿಗ್ರಹನ ಇಟ್ಕೊಂಡು ನೋಡಿ, ರಾಮಕೃಷ್ಣರು ಅದನ್ನ ಹೇಳ್ತಾರೆ, ಅಲ್ಲವನು ಹೇಳ್ತಾನೆ, ಭಗವಂತನ ನೋಡೋ ಸ್ಥಿತಿ ಏನು ಅಂತ ಅನ್ಬಿಟ್ಟು. ಅಲ್ಲಿ ರಾಮಕೃಷ್ಣರು ಹೇಳ್ತಾರೆ, ಈರುಳ್ಳಿನ ಬಿಡಿಸ್ತಾ 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 ಹೋದ್ರೆ ಎದುರುಗಡೆ ಈರುಳ್ಳಿ ಕಾಣುತ್ತೆ, ಬಿಡಿಸ್ತಾ 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 ಆದ್ರೆ ಒಂದೊಂದೇ ಪದರ ಆದ್ಮೇಲೆ ಒಳಗಡೆ ಏನು ಇಲ್ಲ ಅಂತಾರೆ. ಈರುಳ್ಳಿ ಏನೋ ನಮ್ ಕಣ್ಣು ಕಾಣ್ತಾ ಇರುತ್ತೆ ನೋಡಿ, ಭಗವಂತ ಆಕಾರ ಮತ್ತು ನಿರಾಕಾರ ಕಲ್ಪನೆಗಳು ಹೇಗೆ ಅನ್ನುವಂಥದ್ದನ್ನ ಈ ಅಲ್ಲಮ ಕೂಡ ಅದನ್ನೇ ಹೇಳ್ತಾನೆ. ಆಕಾರ ಆಕಾರದಿಂದ ನಾವು ನಿರಾಕಾರದ ಕಡೆಗೆ ಹೇಗೆ ಹೋಗೋದು ಅನ್ನುವಂಥದ್ದನ್ನ ಕುರುಹು ಹಿಡಿದು ಕುರುಹುಗೆಡಬೇಕು ಅಂತ ಅಲ್ಲಮ ವಚನದಲ್ಲಿ ಹೇಳ್ತಾನೆ. ಇವರು ಕಥೆಯಲ್ಲಿ ಹೇಳ್ತಾರೆ, ರಾಮಕೃಷ್ಣರು ಕಥೆಗಳಲ್ಲಿ ಹೇಳ್ತಾರೆ. ಆದ್ರೆ ಉದ್ದೇಶ ಮತ್ತು ಅಂತರ ಅರ್ಥ ಒಂದೇ ಇದೆ. ಭಗವಂತ ಅನ್ನುವಂಥವನ್ ಇದ್ದಾನೆ, ಮನುಷ್ಯ ಒಳ್ಳೆಯವನಾಗ್ಬೇಕು. ನಮ್ ಎಲ್ಲ ಈ ಜಗತ್ತು ಅನ್ನುವಂಥದ್ದು ಶಾಶ್ವತ ಅಲ್ಲ, ಆದ್ರೆ ಭಗವಂತ ಶಾಶ್ವತ. ಜಗತ್ತು ಬರೀ ಸುಳ್ಳು, ಸ್ವಲ್ಪ ದಿವಸ ಬರ್ತೀವಿ, ಇಲ್ಲಿರ್ತೀವಿ, ಹೋಗ್ತೀವಿ, ನಮ್ಮ ಶಾಶ್ವತವಾದ ಮನೆ ಅಲ್ಲೇ ಭಗವಂತನ ಇದರಲ್ಲಿ ಮುಕ್ತಿಯಲ್ಲಿ ಅನ್ನುವಂಥದ್ದನ್ನ ಇಬ್ರೂ ಚೆನ್ನಾಗಿ ಹೇಳ್ತಾರೆ. ಇವರದ್ದನ್ನ ಈಶ್ವರ ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ಜಗತ್ತು ಅಂದ್ರೆ ಏನು, ಜೀವ ಜಗತ್ತು ಅಂದ್ರೆ ಏನು ಅನ್ನುವಂಥದ್ದನ್ನ ಅಲ್ಲಮನ ವಚನಗಳು, ರಾಮಕೃಷ್ಣರ ಕಥೆಗಳು ಎರಡನ್ನೂ ಪಕ್ಕ ಪಕ್ಕದಲ್ಲಿ ಇಟ್ಟು ನೋಡಿದಾಗ ಅವರು ಕಥೆ ರೂಪದಲ್ಲಿ ಹೇಳ್ತಾರೆ, ಇವನು ವಚನದ ರೂಪದಲ್ಲಿ ಹೇಳ್ತಾನೆ, ಬಿಟ್ರೆ ಇನ್ನೇನೂ ಇಲ್ಲ. ಕಡೆಯಲ್ಲಿ ಬರುವಂತ ಅರ್ಥ ಒಂದೇ, ಮನುಷ್ಯ ನೀನು ಒಳ್ಳೆಯವನಾಗು. ಮ್ಯಾಮ್ ಅವರು ಒಂದು ವಚನ ಕೇಳ್ತಾ ಇದ್ದೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ, ನಿಮಗಾಗಿ ಸತ್ತವರನ್ನ ಯಾರನೂ ಕಾಣೆ ಅಂತ. ಅವರು ಗುಹೇಶ್ವರ ಅಂತ ಹೇಳ್ತಾರಲ್ಲ, ಅವರು ಈಶ್ವರನ ಅಥವಾ ಸೂಪರ್ ನ್ಯಾಚುರಲ್ ಪವರ್ ಅಂತ, ಅದು ಗಾಡ್ ಅಂತ ಏನ್ ಕರಿತೀವಿ ಅದನ್ನ. ಹೌದು, ಅದು ಪರವಸ್ತು ಅಂತ ಹೇಳ್ತಾನೆ. ಗುಹೇಶ್ವರ ಅಂದ್ರೆ ಶಿವ, ಸಾಮಾನ್ಯ ಜನಗಳಿಗೆ ಅವನು ಶಿವ, ಅವರ ವಚನಗಳ ಅಂಕಿತ ಶಿವ. ತಾನು ಏನ್ ಹೇಳಿದ್ರು ಕಡೆಯಲ್ಲಿ ಶಿವನನ್ನ ಸ್ಮರಿಸುವಂತದ್ದು, ಪ್ರತಿಯೊಬ್ಬ ವಚನಕಾರನಿಗೂ ತನ್ನ ವಚನಗಳನ್ನ ಗುರುತಿಸ್ಕೊಳ್ಳೋದಕ್ಕೆ ಒಂದು ವಚನಗಳ ಅಂಕಿತವನ್ನ ಇಟ್ಕೋತಾರೆ. ಅದರಲ್ಲಿ ಗುಹೇಶ್ವರ, ಇದ್ರ ಬಗ್ಗೆನೂ ತುಂಬಾ ಚರ್ಚೆ ಆಗಿದೆ ವಿದ್ವಾಂಸರಲ್ಲಿ. ಗುಹೆಯಲ್ಲಿ ಇರುವಂತವನು ಈಶ್ವರ. ಗುಹೆ ಅನ್ನುವಂಥದ್ದು ಏನು ಅಂದ್ರೆ, ಮನುಷ್ಯನ ದೇಹ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನ ಚರ್ಚೆ ಮಾಡ್ತಾರೆ. ಗುಹೆ ಅನ್ನೋದು ಮನುಷ್ಯನ ದೇಹ, ಗುಹೆ ಒಳಗೆ ಒಂದ್ ಏನೋ ಒಂದಿದೆ ಅಂದ್ರೆ ಅದು ಆತ್ಮ, ಅದು ಪರಮಾತ್ಮ. ಈ ಗುಹೆ ಇರುವಂತದ್ದು, ಈ ದೇಹ ನಿಂತಿರುವಂಥದ್ದು, ಒಳಗಡೆ ಇರುವಂತ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮನಿಗೆ ಸಂಬಂಧಪಟ್ಟಂಥದ್ದು. ಈ ಆತ್ಮದ ಮೂಲಕ ಅವನು ಪರಮಾತ್ಮನನ್ನ ನೋಡ್ತಾನೆ. ಈ ಆತ್ಮ ಪರಮಾತ್ಮ ಕಳಿಸಿರುವಂಥದ್ದು. ಪರಮಾತ್ಮ ಈ ಲೋಕದಲ್ಲಿ ನನ್ನಿಂದ ಏನೇನ್ ಕೆಲಸ ಆಗ್ಬೇಕಾಗಿದೆ ಅದನ್ನೆಲ್ಲ ನನಗೆ ಹೇಳಿ, ಈ ಆತ್ಮವನ್ನ ಮೂಲಕ ಇದಕ್ಕೊಂದು ದೇಹದ ಒಂದು ಹೊರಗಣ ಒಂದು ವೇಷವನ್ನ ಹಾಕಿ ಅವನು ಕಳಿಸಿದಾನೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಗುರು ಗುಹೇಶ್ವರ, ತನ್ನ ಗುರು ಅನಿಮೇಷಯ್ಯ ಗುರು ಇದ್ದಂಥದ್ದು ಗುಹೇಶ್ವರ. ಈ ಗುಹೆಗೆ ಈಶ್ವರನಾಗಿರುವಂಥವನು, ಈ ದೇಹಕ್ಕೆ ಒಡೆಯನಾಗಿರುವಂಥವನು, ಸಮಸ್ತ ಜಗತ್ತಿಗೆ ಒಡೆಯನಾಗಿರುವಂಥವನು ಗುಹೇಶ್ವರ. ಅವನು ಶಿವ ಅಥವಾ ಆತ್ಮ, ಅವನು ಪರಮಾತ್ಮ ಅಥವಾ ಪರವಸ್ತು ಅಥವಾ ಜ್ಞಾನಿ. ಅದೊಂದು ಅಭೂತಪೂರ್ವವಾದಂಥ ಒಂದು ಕಲ್ಪನೆ. ನಿರ್ಬಯಲು, ಬಯಲು ಅಂತ ಹೇಳ್ತಾನೆ ಅಲ್ಲಮ್ಮ, ಹೇಳ್ತಾನೆ ಬಯಲು ಅಂತ ಹೇಳ್ತಾನೆ. ಇಡೀ ಭೂಮಿ, ಇಡೀ ಜಗತ್ತು ಒಂದು ಬಯಲು ಅಂತಾನೆ. ಬಯಲು ಅಂದ್ರೆ ಏನು ಅಂದ್ರೆ, ಪೂರ್ತಿ ಖಾಲಿ ಬಯಲಲ್ಲ, ಎಲ್ಲವನ್ನೂ ಒಳಗೊಂಡಂತ ಜೀವ ಜಗತ್ತು ಈಶ್ವರನ್ನ ಒಳಗೊಂಡಂತ ಜಗತ್ತಿನ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ, ಆದ್ರೆ ಎಲ್ಲದರಲ್ಲೂ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ಬಯಲು ಅಂತ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ
ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಶರಣು ಶರಣಾರ್ಥಿಗಳು ಅದ್ಭುತವಾಗಿ ಹೇಳ್ತಾನೆ. ಸುಮಾರು ನಮ್ಮ ಎಲ್ ಬಸವರಾಜು ಇರ್ಬೋದು, ನಮ್ಮ ಸಿ ಪಿ ನಾಗರಾಜ್ ಅವರು ಇರ್ಬೋದು, ಆಮೇಲೆ ಋಷಭೇಂದ್ರ ಸ್ವಾಮಿಗಳಿರ್ಬೋದು, ಇವರು ಅಲ್ಲಮನನ್ನು ಎಷ್ಟು ಆಳವಾಗಿ ನೋಡಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರು. ಇವತ್ತು ಅವ್ರಿಗೆಲ್ಲ ಎಷ್ಟೊಂದು ವಯಸ್ಸಾಗಿದೆ, ತಮ್ಮ ಜೀವನನೇ ಅಲ್ಲಮನನ್ನ ಅಧ್ಯಯನ ಮಾಡೋದಕ್ಕೆ ಅವರು ಮೀಸಲಾಗಿ ಇಟ್ಬಿಟ್ಟಿದ್ದಾರೆ. ನಾವೆಲ್ಲ ಇವತ್ತಿನ್ನೂ ಅಲ್ಲಮನನ್ನ ನೋಡ್ತಾ ಇರೋರು, ಪೂರ್ತಿ ಆತನ ಬಗ್ಗೆ ಸಂಶೋಧನೆ ಮಾಡಿ ಪಿ ಎಚ್ ಡಿ ಅವಾರ್ಡ್ ತಗೊಂಡ್ರು ಕೂಡ ಅಲ್ಲಮನ್ನ ಅರ್ಥ ಮಾಡ್ಕೊಳ್ಳೋಕೆ 10% ಆಗಿರ್ಬೋದು ನನಗೆ, ಬಹುಶಃ ಇನ್ನೂ 90% ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವ್ಯಕ್ತಿತ್ವ, ವಿಶೇಷವಾದಂತ ವ್ಯಕ್ತಿತ್ವ. ಅವನು ಈ ಸೌರ ಮಂಡಲದಲ್ಲಿ ಬೆಳಗುತ್ತಾ ಇರುವಂತ ಸೂರ್ಯನಂತೆ ಈ ವಚನಕಾರರ ಒಂದು ಮಂಡಲದಲ್ಲಿ ಅಲ್ಲಮ ಒಬ್ಬ ಸೂರ್ಯ. ಆತನ ಸ್ವಲ್ಪನೇ ಕಿರಣಗಳನ್ನ ನಾವು ಅಧ್ಯಯನ ಮಾಡೋದಕ್ಕೆ ಬೇಕಾದಷ್ಟು ವರ್ಷಗಳಾಯ್ತು, ಇನ್ನ ಪೂರ್ತಿ ಅವನ ಅಧ್ಯಯನ ಮಾಡ್ಲಿಕ್ಕೆ ಸದ್ಯ ಖಂಡಿತ ಕೂಡ ಆಗೋದಿಲ್ಲ. ನೋಡಿ ಅವನೇ ವಚನದಲ್ಲಿ ಹೇಳ್ತಾನಲ್ವಾ, ಮಿಂದು ದೇವರ ಪೂಜಿಸಿದೇನೆಂಬ ಸಂದೇಹಿ ಮಾನವ ನೀ ಕೇಳ, ಮೀಯದೆ ಮೀನು ಮೀಯದೆ ಮೊಸಳೆ ತಾ ಮಿಂದು ತನ್ನ ಮನ ಮೀಯದನ್ನ ಕರ, ಬೆಡಗಿನ ಮಾತ ಮೆಚ್ಚುವನೇ ನಮ್ಮ ಗುಹೇಶ್ವರ. ನೀನ್ ಬರೀ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡೆ ಶುಚಿ ಅದೇ ಅಂತಲ್ಲ, ಮೀನು ಮೊಸಳೆಗಳು ನೀರಲ್ಲೇ ಇರುತ್ತವಲ್ಲಪ್ಪ, ಹಾಗಾದ್ರೆ ಅವಕ್ಕೂ ನಿನಗೂ ವ್ಯತ್ಯಾಸ ಇಲ್ವಾ, ನಿನ್ನ ಮನಸ್ಸನ್ನ ನೀನು ತೊಳ್ಕೋ ಅಂತ ಹೇಳ್ತಾರೆ. ಅದೇ ತರ ರಾಮಕೃಷ್ಣರು ಹೇಳ್ತಾರೆ, ನೀವು ಅವಾಗ್ಲೇ ಹೆಣ್ಣಿಗೆ ಸತ್ತದ ಕೋಟಿ ಮಣ್ಣಿಗೆ ಸತ್ತದ ಕೋಟಿ ಅಮಿಷ ಅಂತ ಹೇಳಿದ್ರೆ ಅದನ್ನೇ ರಾಮಕೃಷ್ಣರು ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ಹೆಂಡತಿ ಮಕ್ಳಿಗೋಸ್ಕರ ಆಸ್ತಿಗೋಸ್ಕರ ಜನ ಬಿಂದಿಗೆಗಟ್ಲೆ ಕಣ್ಣೀರ್ ಸುರಿಸ್ತಾರಂತೆ. ಭಗವಂತ ಭವತಾರಿಣಿ ಹತ್ರ ಕಾಳಿಕಾ ಮಾತೆ ಹತ್ರ ಅವರು ಪೂಜೆ ಮಾಡ್ತಾ ಹೇಳ್ತಾರೆ, ನಿನಗೋಸ್ಕರ ಕಣ್ಣೀರ್ ನಿನ್ನ ನೋಡ್ಲೇಬೇಕು ಅಂತ ಕಣ್ಣೀರ್ ಸುರಿಸುವಂತವ್ರನ್ನ ಯಾರನ್ನು ನೋಡ್ಲಿಲ್ವಲ್ಲ ನಾನು. ಹೀಗೆ ಪ್ರತಿಯೊಂದು ವಚನಗಳು ಸಾವಿರಾರು ಅಲ್ಲವನ್ನ ಸಾವಿರಾರು ವಚನಗಳಿದೆ, ಇವರ 1,000 ದೃಷ್ಟಾಂತ ಕಥೆಗಳಿದೆ. ರಾಮಕೃಷ್ಣರು ಓದ್ದವರಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡಿದವರಲ್ಲ, ವಿದ್ಯಾಭ್ಯಾಸ ಪಡ್ಕೊಂಡೇ ಇಲ್ಲ, ಆದ್ರೆ ತಮ್ಮ ಅನುಭವದಲ್ಲಿ ವೇದಗಳು ಹೇಳುವಂತ ಮಾತನ್ನ ರಾಮಕೃಷ್ಣರ ವರ್ತನೆಗಳಲ್ಲಿ ನೋಡಿದ್ವಿ ಅಂತ ಬ್ರಿಟಿಷ್ ಅಧಿಕಾರಿಗಳು ಅವರು ಡೈರಿನಲ್ಲಿ ಬರೆದಿಟ್ಟಿದ್ದಾರೆ. ಸಮಾಧಿ ಸ್ಥಿತಿ ಅಂದ್ರೇನು ಅಥವಾ ಧ್ಯಾನ ಅಂದ್ರೇನು, ಭಗವನ್ನ ನಾಮಸ್ಮರಣೆಯಲ್ಲಿ ಅವ್ರಿಗೆ ಏನ್ ಸಂತೋಷ ಸಿಗ್ತಾ ಇತ್ತು ಅನ್ನುವಂಥದ್ದನ್ನ ಅವರ ಸಭೆಯಲ್ಲಿ ಕೂತ್ಕೊಂಡು ಅಲ್ಲೇ ಟಿಪ್ಪಣಿ ಮಾಡಿಕೊಂಡು ಅವರ ಡೈರಿನಲ್ಲಿ ಬರೆದಿಟ್ಟಿರುವಂತ ಬ್ರಿಟಿಷ್ ಅಧಿಕಾರಿಗಳ ಡೈರಿಯನ್ನ ನಾವು ಇವತ್ತು ರೆಫರ್ ಮಾಡ್ತೀವಿ. ರಾಮಕೃಷ್ಣರನ್ನ ಓದ್ಬೇಕು ಅಂತಂದ್ರೆ ಬರೀ ಕತೆ ಹೇಳ್ತಾ ಇದ್ರು, ಕತೆ ಹೇಳೋದ್ರಲ್ಲಿ ಅವ್ರಿಗೆ ಅಷ್ಟು ಅದ್ಭುತವಾದಂತ ಒಂದು ಆಧ್ಯಾತ್ಮಿಕ ಜ್ಞಾನ ಇತ್ತು. ನೋಡಿ ಅವ್ರಾಗ್ಲಿ ಅಲ್ಲಮ್ಮ ಆಗ್ಲಿ ಮೊದಲು ನಮ್ಮನ್ನ ಕನೆಕ್ಟ್ ಮಾಡೋದು ಭಗವಂತನ ಜೊತೆಗೆ, ನಮ್ಮನ್ನ ಸಂಪರ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅದು ಆಧ್ಯಾತ್ಮ, ಇಡೀ ಭಾರತೀಯರ ಒಂದು ಬೆನ್ನೆಲುಬು ಆಧ್ಯಾತ್ಮ. ಇವತ್ತು ಮಗು ಹುಟ್ಟಿದ ಕೂಡ್ಲೇ ಯಾವುದೇ ಜಾತಿ ಸಮುದಾಯದಲ್ಲಿ ಹುಟ್ಟಲಿ, ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಧರ್ಮ ಅಥವಾ ಆಧ್ಯಾತ್ಮದ ಒಂದು ಆಸರೆಯಲ್ಲೇ ಮಗು ಬೆಳೀತಾ ಹೋಗುತ್ತೆ. ಎದ್ದ ತಕ್ಷಣ ಭಗವಂತನ ನಮಸ್ಕಾರ ಮಾಡಬೇಕು, ನಮಾಜ್ ಮಾಡಬೇಕು, ಪ್ರೇಯರ್ ಮಾಡಬೇಕು, ಬಲಗಡೆನೆ ತಿಳ್ಕೊಂಡು ಎದ್ದೇಳ್ಬೇಕು ಅನ್ನುವಂಥದ್ದು ಮಗು ಹುಟ್ಟಿನಿಂದ ಮಗುವಿನ ರಕ್ತದ ಕಣ ಕಣಗಳಲ್ಲಿ ಧರ್ಮ ಅನ್ನುವಂಥದ್ದು ಭಾರತದಲ್ಲಿ ಹಾಸು ಹೊಕ್ಕಾಗಿತ್ತು. ಹಾಗಾಗಿ ಭಾರತದ ಆಧ್ಯಾತ್ಮಿಕ ಹಿನ್ನೆಲೆಯೇ ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ, ನಂಬಿಕೆಯನ್ನು ಕೊಟ್ಟಿದೆ, ಬದುಕಿನ ಬಗ್ಗೆ ಭರವಸೆಯನ್ನು ಕೊಡುತ್ತೆ. ನಮ್ಮ ಅಭಿವೃದ್ಧಿ ಯಶಸ್ಸು ಯಾವುದಕ್ಕೂ ಕೂಡ ಅವನೊಬ್ಬ ಇದ್ದಾನೆ ಕಾರಣಕರ್ತ, ಅವನು ಹೇಳಿದ್ರೆ ಆಗತ್ತೆ ಈ ಕೆಲ್ಸ ಅಂತ ಅವನ ನಾಮಬಲದಿಂದ, ಅವನ ಮೂರ್ತಿ ನೋಡೋದ್ರಿಂದ ಅಥವಾ ಅವನ ಮಾತುಗಳನ್ನ ಕೇಳಿಸ್ಕೊಳ್ಳೋದ್ರಿಂದ ನಾವು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ನಾವು ಬದುಕಿನಲ್ಲಿ ಇಡ್ತೀವಿ. ಇದಕ್ಕೆ ಅಲ್ಲಮನ ವಚನಗಳು ತುಂಬಾ ಸಹಾಯ ಮಾಡುತ್ತೆ, ಬೇಕಾದಷ್ಟು ಹೇಳುತ್ತೆ. ವ್ಯೋಮ ಮೂರ್ತಿ ಅಂತ ಹೇಳ್ತಾರೆ ವಚನಕಾರರು, ವ್ಯೋಮ ಮೂರ್ತಿ. ವ್ಯೋಮ ಅಂತಂದ್ರೆ ಆಕಾಶದಲ್ಲಿ, ಆಕಾಶ ಭೂಮಿ 14 ಮಂಡಲಗಳಿಗೆ ಆತ ನಾಯಕನಾಗಿರುವಂತವನು, ಯೋಗಿ ಆಗಿರುವಂತವನು, ಅಪೂರ್ವವಾದಂತ ಸಾಹಸಿಗ ಅಂತ ಅಲ್ಲಮನ್ ಬಗ್ಗೆ ಹೇಳ್ತಾರೆ.
ಅಂತ ಅಪೂರ್ವವಾದಂಥ ವ್ಯಕ್ತಿ, ಅವನನ್ನು ಅಧ್ಯಯನ ಮಾಡೋದು ಬರೀ ಖುಷಿ ಕೊಡುವಂಥ ಸಮಾಚಾರ. ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಈಗ ಒಂದು ಕಾನ್ಸೆಪ್ಟ್ನ ನೋಡಿದೆ, ಅದರಲ್ಲಿ ಏನೊಂದು ಬರುತ್ತೆ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಒಂದಷ್ಟು ಬರುತ್ತೆ. ಅದ್ರಲ್ಲಿ ಅದು ಏನು ವೀರಶೈವ ಧರ್ಮದಲ್ಲಿ 5 ಸ್ಥಳಗಳು: ಭಕ್ತ ಸ್ಥಳ, ಮಹೇಶ ಸ್ಥಳ ಅಂತ ಆ ಹಂತಗಳಲ್ಲಿ ನೋಡುವಂಥದ್ದು ಅಂತ. ಭಕ್ತನಾಗಿ ನಾನು ನೋಡುವಂಥದ್ದು, ಭಗವಂತನಾಗಿ ನಾನು ನೋಡುವಂಥದ್ದು. ಈಗ ರಾಮಕೃಷ್ಣರು ಮಾಡಿದ್ರು ನೋಡಿ, ಅವರು ಮಹಮ್ಮದನನ್ನ ಭೇಟಿ ಮಾಡಿದ್ರು ಭಕ್ತನಾಗಿ, ಹನುಮಂತನಾಗಿ ಶ್ರೀರಾಮನನ್ನ ಭೇಟಿ ಮಾಡಿದ್ರು, ಆಮೇಲೆ ಸೀತೆಯನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ್ರೆ ಏನಂದ್ರೆ ಅಂತರಂಗದಲ್ಲಿ ಅವರ ಭಾವದಲ್ಲಿ ಅವರು ವರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮನಸ್ಸಲ್ಲಿ ಹೇಳ್ಕೊತಾ ಹೇಳ್ಕೊಡ್ತಾ. ಸೈಕಾಲಜಿ ಏನ್ ಹೇಳುತ್ತೆ ಅಂದ್ರೆ, ಮನಸ್ಸಲ್ಲಿ ನಾವು ಹೇಳ್ಕೊತಾ 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 ಅದು ಹಂಗೆ ಆಗುತ್ತೆ. ನಮ್ ಧರ್ಮನೂ ಹೇಳುತ್ತೆ, ಮನೇಲಿ ಹೇಳ್ತಾರೆ ದೊಡ್ಡವರು ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡು, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ನಾವು ಹೇಳಿದ್ದೇ ಆಗುತ್ತೆ, ನಂಗೆ ವಾಸಿ ಆಯ್ತು ವಾಸಿ ಆಯ್ತು ವಾಸಿ ಆಯ್ತು ಅಂತ ಹೇಳ್ತಾ ಹೋಗು, ನಿಂಗೆ ಖಂಡಿತ ವಾಸಿ ಆಗುತ್ತೆ. ಅಂದ್ರೆ ಇದು ಸೈಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೌದು. ಮನಃಶಾಸ್ತ್ರಜ್ಞರು ಹೇಳ್ತಾರೆ ನಾವು ಹೇಳಿದ್ದನ್ನೇ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ಬಲವಂತವಾಗಿ ಈ ಕಡೆಗೆ ನಾವು ಎಳೆದು ಅದನ್ನು ಮಾಡುವಂತೆ ಮಾಡ್ತೀವಿ ಅಂತ. ಅಧ್ಯಾತ್ಮ ಹೇಳುತ್ತೆ ಹೌದು ಭಗವಂತ ಅಸ್ತು ಅಂತ ಹೇಳ್ತಾನೆ ನೀನು ಒಳ್ಳೇದನ್ನೇ ಹೇಳಿದಾಗ. ನಮ್ಮ ಈ ದಾರ್ಶನಿಕರು ಹೇಳ್ತಾರೆ ಒಳ್ಳೇದನ್ನೇ ಹೇಳು ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ನೋಡಿ, ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಬರೀ ಆ ಒಂದು ಕ್ಷೇತ್ರದಲ್ಲೇ ಇಲ್ಲ, ಸೈಕಾಲಜಿಲಿ ಇಲ್ಲ, ವಿಜ್ಞಾನದಲ್ಲಿ ಇದೆ, ಅಧ್ಯಾತ್ಮದಲ್ಲಿ ಇದೆ, ಇತಿಹಾಸದಲ್ಲಿ ಇದೆ, ಪುರಾಣ ಪುರುಷರ ಮಾತುಗಳಲ್ಲಿ ಇದೆ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಇದೆ. ಒಂದಕ್ಕೊಂದು ಒಂದಕ್ಕೊಂದು ಎಷ್ಟೊಂದು ಪೂರಕವಾಗಿದೆ ಅಲ್ವಾ ಈ ವಿಚಾರ? ಎಷ್ಟು ಸತ್ಯ ಸಂಗತಿ ಅಲ್ವಾ?